ಹಾಯ್ ಫ್ರೆಂಡ್ಸ್, ವೆಲ್ಕಮ್. ಇಂದಿನ ವಿಡಿಯೋದಲ್ಲಿ ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಗ್ರಾಮ ಲೆಕ್ಕಿಗರ ನೇರ ನೇಮಕಾತಿ 2020 ವರ್ಗವಾರು 1:10 ಅಲ್ಲಿ ಒಂದು ಪರಿಶೀಲನಾ ಪಟ್ಟಿಯವನ್ನ ಜಾರಿ ಮಾಡಲಾಗಿದೆ. ಈ ಪರಿಶೀಲನಾ ಪಟ್ಟಿಯ ವಿವರವನ್ನ ಮಾಹಿತಿಯನ್ನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೇವೆ. ಇದು ಪ್ರಕಟಣೆ ಆದಂತಹ ದಿನಾಂಕ 27/5/2020. ಬನ್ನಿ, ಇದರಲ್ಲಿ ಏನೇನೆಲ್ಲ ಮಾಹಿತಿ ಇದೆ ಅನ್ನೋದನ್ನ ನೋಡೋಣ. ಅಂದ್ರೆ 1:10 ಅಲ್ಲಿ ಇಲ್ಲಿ ಲಿಸ್ಟ್ ನ ಬಿಟ್ಟಿದ್ದಾರೆ. ಸೊ ಏನೇನ್ ಮಾಹಿತಿ ಇದೆ ಅಂತಂದ್ರೆ, ಇದು 26/5/2020 ಇದು ಅಧ್ಯಕ್ಷರು ಮತ್ತು ಜಿಲ್ಲಾಧಿಕಾರಿ ಗ್ರಾಮ ಲೆಕ್ಕಿಗರ ಆಯ್ಕೆ ಮತ್ತು ನೇಮಕಾತಿ ಪ್ರಾಧಿಕಾರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು. ಸೊ ಇಲ್ಲಿ ಏನು ಅಧಿಸೂಚನೆ ಬಂದಿದೆ, ಇದ್ರ ಪ್ರಕಾರ ಏನು ಮಾಹಿತಿ ನೀಡಿದ್ದಾರೆ ಅಂತಂದ್ರೆ, ಸೊ ಅಭ್ಯರ್ಥಿಗಳು ಇಲ್ಲಿ ಗ್ರಾಮ ಲೆಕ್ಕಿಗರ ಒಂದು ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು 9/6/2020 ಬೆಳಗ್ಗೆ 10 ಗಂಟೆಗೆ ಸೊ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನ ಚಿಕ್ಕಮಗಳೂರು. ಸೊ ಇಲ್ಲಿ ಏನಿದೆ ಅಲ್ಲ, ನೀವು ಮೂಲ ದಾಖಲಾತಿಯೊಂದಿಗೆ, ಅಂದ್ರೆ ದಾಖಲಾತಿಗಳು ಇಲ್ಲಿ ಏನಿದೆ ಅಲ್ಲ, ಸೊ ಈ ಮೂಲ ದಾಖಲಾತಿಗಳೊಂದಿಗೆ ಈ ಅಡ್ರೆಸ್ಗೆ ನೀವು ಅಲ್ಲಿ ನೀಡ್ಬೇಕು, ಅಲ್ಲಿ ಹೋಗಿ ಜಾಯ್ನ್ ಆಗ್ಬೇಕಾಗತ್ತೆ ಸ್ನೇಹಿತರೆ. ಅಲ್ಲಿ ದಾಖಲೆಗಳ ಒಂದು ಪರಿಶೀಲನೆ ನಡೆಯುತ್ತೆ. ಈ ದಾಖಲಾತಿ ಪರಿಶೀಲನೆಗೆ ಹಾಜರು ಪಡಿಸ್ತಕ್ಕಂತಹ ದಾಖಲಾತಿಗಳು ಯಾವ್ಯಾವ ಅಂದ್ರೆ, ಪಿಯುಸಿ ಸರ್ಟಿಫಿಕೇಟ್, ಆಮೇಲೆ ಎರಡನೇದು ಹುಟ್ಟಿದ ದಿನಾಂಕದ ಬಗ್ಗೆ, ಅಂದ್ರೆ SSLC ಅಂಕಪಟ್ಟಿ ಆಗಿರ್ಬಹುದು ಅಥವಾ ವರ್ಗಾವಣೆ ಪ್ರಮಾಣ ಪತ್ರ ಆಗಿರಬಹುದು. ಅದೇ ರೀತಿಯಾಗಿ ಸೇವೆಯಲ್ಲಿರುವಂತಹ ಅಭ್ಯರ್ಥಿಗಳು ಅವರ ಸೇವೆಯಲ್ಲಿರುವ ಬಗ್ಗೆ ಪ್ರಮಾಣ ಪತ್ರ ಮತ್ತೆ ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಬಗ್ಗೆ ನೇಮಕಾತಿ ಪ್ರಾಧಿಕಾರದಿಂದ ಪಡೆದಂತಹ ನಿರಪೇಕ್ಷಣಾ ಪ್ರಮಾಣ ಪತ್ರ, ಅಂದ್ರೆ NOC ಅನ್ನ ಇಲ್ಲಿ ಪಡೆದುಕೊಂಡಿರಬೇಕು. ಅದೇ ರೀತಿಯಾಗಿ ಜಾತಿ ದೃಢೀಕರಣ ಪತ್ರ, ನಿಮ್ದು ಕಾಸ್ಟ್ ರಿಲೇಟೆಡ್ ಏನಾದ್ರು ನೀವು ಅಪ್ಲೈ ಮಾಡಿದ್ರೆ, ರೆಸರ್ವೇಷನ್ಸ್ ಕೇಳಿದ್ರೆ ಅದ್ರ ಕುರಿತಾದಂತಹ ಸರ್ಟಿಫಿಕೇಟ್ ತಗೊಬೇಕು. ಆದಾಯ ದೃಢೀಕರಣ ಪತ್ರ, ಗ್ರಾಮೀಣ ಮೀಸಲಾತಿಯಲ್ಲಿ ನೀವು ಏನಾದ್ರೂ ಅಪ್ಲೈ ಮಾಡಿದ್ರೆ ಅದರ ಕುರಿತಾದ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮದಲ್ಲಿ ನೀವು ವ್ಯಾಸಂಗ ಮಾಡಿದ್ದಲ್ಲಿ ಅದರ ಕುರಿತಾದ ಪ್ರಮಾಣ ಪತ್ರ, ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಬಗೆಗಿನ ಪ್ರಮಾಣ ಪತ್ರ, ಸೊ ಅಂದ್ರೆ ಅಲ್ಲೇನಾದ್ರೂ ಸೇವೆ ಮಾಡ್ತಾ ಇದ್ರೆ ಅದ್ರ ಕುರಿತಾದಂತಹ ಒಂದು ಪ್ರಮಾಣ ಪತ್ರ, ಕಂಪ್ಯೂಟರ್ ಸಾಮಾನ್ಯತೆಯನ್ನು ಹೊಂದಿರುವ ಬಗ್ಗೆ ಪ್ರಮಾಣ ಪತ್ರ, ಅಂದ್ರೆ ಕಂಪ್ಯೂಟರ್ ರಿಲೇಟೆಡ್ ಯಾವ್ದಾದ್ರು ಕೋರ್ಸ್ ಮಾಡಿದ್ರೆ ಅದ್ರ ಕುರಿತಾದಂತಹ ಪ್ರಮಾಣ ಪತ್ರ, ಅರ್ಜಿ ಸ್ವೀಕರಿಸಿ ಸ್ಲಿಪ್ ಹಾಗೂ ಹಣ ಪಾವತಿಸ ಬಗ್ಗೆ ಮೂಲ ಚಾನೆಲ್ ಪ್ರತಿ, ಅಂದ್ರೆ ನೀವು ಚಾನೆಲ್ ತುಂಬಿರ್ತಿರಲ್ಲ ಅಪ್ಲಿಕೇಶನ್ಗೆ ಫೀಸ್, ಸೊ ಅದರ ಪ್ರತಿಯನ್ನ ಇಲ್ಲಿ ಕೇಳಿದ್ದಾರೆ, ಮೂಲ ಚಾನೆಲ್ ಪ್ರತಿಯನ್ನ ಕೇಳಿದ್ದಾರೆ. ಅದೇ ರೀತಿಯಾಗಿ ನಿಗದಿತ ನಮೂನೆಯಲ್ಲಿ ಅಂಗವಿಕಲತೆ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ಪಡೆದ ಪ್ರಮಾಣ ಪತ್ರ, ನಿಮ್ದೇನಾದ್ರೂ ಈ ಅಂಗವಿಕಲ ಕೋಟಾದಲ್ಲಿ ನೀವೇನಾದ್ರೂ ಅಪ್ಲೈ ಮಾಡಿದ್ರೆ, ಹಾಗಾಗಿ ನೀವು ಅಲ್ಲಿ ಅದ್ರ ಕುರಿತಾದಂತ ಒಂದು ಮಾಹಿತಿಯನ್ನ ನೀಡಲಿಕ್ಕೆ ಪ್ರಮಾಣ ಪತ್ರವನ್ನ ನೀಡಬೇಕು. ಅದೇ ರೀತಿಯಾಗಿ ಯೋಜನಾ ನಿರಾಶ್ರಿತರಾಗಿದ್ದಲ್ಲಿ ಅದರ ಕುರಿತಾದಂತಹ ದೃಢೀಕರಣ ಪತ್ರವನ್ನ ನೀಡಬೇಕು, ಅಂದ್ರೆ ತೆಗೆದುಕೊಂಡು ಹೋಗಬೇಕು. ಅರ್ಜಿಯಲ್ಲಿ ನಮೂದಿಸಿರುವ ದಾಖಲೆಗಳ ಒಂದು ಸೆಟ್ ಜೆರಾಕ್ಸ್ ಪ್ರತಿಯನ್ನ ಜೆರಾಕ್ಸ್ ಕಾಪಿಯನ್ನ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಗೆಜೆಟೆಡ್ ಆಫೀಸರ್ಸ್ ಗಳಿಂದ ದೃಢೀಕರಣವನ್ನ ಮಾಡಿಸತಕ್ಕದ್ದು ಅಂತ ಕೇಳಿದ್ದಾರೆ. ಅದೇ ರೀತಿಯಾಗಿ ಇತ್ತೀಚೆಗೆ ತೆಗೆಸಿದಂತಹ 2 ಕಲರ್ ಭಾವಚಿತ್ರಗಳನ್ನ ಕೂಡ ನೀವು ತೆಗೆದುಕೊಂಡು ಹೋಗಬೇಕು. ಇವೆಲ್ಲ ಪರಿಶೀಲನೆಗೆ ತೆಗೆದುಕೊಂಡು ಹೋಗಬೇಕಾದಂತಹ ಮೂಲ ದಾಖಲಾತಿಗಳು ಸ್ನೇಹಿತರೆ. ಇನ್ನು ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ, ದಿನಾಂಕ 23/2020 ಒಳಗಾಗಿ ನೀವು ಇವೆಲ್ಲ ಏನು ದಾಖಲಾತಿಗಳಿದಾವಲ್ಲ ಅವೆಲ್ಲ ನೀವು ತೆಗೆದುಕೊಂಡಿರ್ಬೇಕು ಸ್ನೇಹಿತರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸಾಮಾನ್ಯ ಅಭ್ಯರ್ಥಿ PSC ಪರಿಶಿಷ್ಟ ಜಾತಿಯಲ್ಲಿ, ಪರಿಶಿಷ್ಟ ಪಂಗಡದಲ್ಲಿ, ಪ್ರವರ್ಗ 1ರಲ್ಲಿ, 2A ಯಲ್ಲಿ, ಆಮೇಲೆ 2B ಯಲ್ಲಿ, ಆಮೇಲೆ 3A ಯಲ್ಲಿ. ಸೊ ಇಲ್ಲಿ ಸೆಲೆಕ್ಟ್ ಆದಂತಹ ಅಭ್ಯರ್ಥಿಗಳ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಇಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ನೀವು ಇದು ಥ್ರೂ ಹೋಗ್ಬಿಟ್ಟು ನಿಮ್ದು ಅಲ್ಲಿ ಲಿಸ್ಟ್ ಅಲ್ಲಿ ಇದೆ 1:10 ಏನು ಪಟ್ಟಿ ಏನಿದೆ ಅಲ್ಲ, ಸೊ ಇದರಲ್ಲಿ ನಿಮ್ ಹೆಸರು ಇದೇನೋ ಇಲ್ಲೋ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ನೀವು ಇದ್ದಲ್ಲಿ ಸೊ ಈ ಒಂದು ಅಡ್ರೆಸ್ಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನೀವು ಜಾಯ್ನ್ ಆಗ್ಬೇಕು. ಇಫ್ ಸಪೋಸ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನೀವು ಜಾಯ್ನ್ ಆಗದೇ ಇದ್ದಲ್ಲಿ ಅಂತಹ ಅರ್ಜಿಗಳನ್ನ ಪರಿಗಣಿಸಲಾಗುವುದಿಲ್ಲ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ಇದನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇವೆ, ಇದ್ರ ಥ್ರೂ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಬಹುದು ನಿಮ್ದು ಹೆಸರಿದೇನೋ ಇಲ್ಲೋ ಅನ್ನೋದನ್ನ. ಥ್ಯಾಂಕ್ ಯು.